ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸಲ್ಲಿ ಲಲಿತಾ ಸಹಸ್ರ ನಾಮದ ಪರಿಹಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ತಾಯಿಯ ಒಂದೊಂದು ನಾಮಗಳನ್ನು ಹೇಳಿದ್ರೆ ಯಾವ ಯಾವ ರೀತಿಯ ಲಾಭಗಳಿದೆ ಪ್ರಯೋಜನಗಳಿದೆ ಅಂತ ತಿಳ್ಕೊಂಡು ನಾವು ನಮಗೆ ಬೇಕಾದ ಹಾಗೆ ನಾವು ಅದನ್ನು ನಾಮಗಳನ್ನು ಕಲಿತಾ ಇದ್ದೀವಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಫಲಗಳನ್ನು ಕೂಡ ಬಂದು ಪಡ್ಕೊಳ್ತಾ ಇದ್ದೀವಿ ಅಂತ ಸುಮಾರು ಜನ ನನಗೆ ಕಮೆಂಟಲ್ಲಿ ಹಾಕಿ ತಿಳಿಸ್ತಾ ಇದ್ದೀರಾ ಇದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವಾ ಇನ್ನೂ ಹಲವಾರು ನಾಮಗಳು ಹಲವಾರು ಪ್ರಯೋಜನಗಳನ್ನು ಕೊಡುತ್ತೆ ಮತ್ತು ಫಲಗಳನ್ನು ಕೊಡುತ್ತೆ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಮತ್ತು ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ವೇದಿಕೆ ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ನಾನು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ಆವಾಗ ನಿಮಗೆ ವಿಡಿಯೋ ಹುಡುಕ್ಲಿಕ್ಕೆ ಸುಲಭ ಆಗುತ್ತೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಏನೂ ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ವೇದಿಕ್ರೋಡ್ಸ್ ಯೂಟ್ಯೂಬ್ ಚಾನೆಲ್ ಅಂತ ನೀವು ಸರ್ಚ್ ಮಾಡಿ ವಾಸವಿ ದೇವಿ ಫೋಟೋ ಇರುತ್ತೆ ಮತ್ತು ಅದ್ರ ಪಕ್ಕ ರೂಟ್ಸ್ ಅನ್ನುವ ಒಂದು ವರ್ಡ್ ಪಕ್ಕ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಪ್ರೆಸ್ ಮಾಡಿ ಅದ್ರ ಪಕ್ಕ ಒಂದು ಬೆಲ್ಲದ ಚಿತ್ರ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅಷ್ಟೇ ಸಬ್ಸ್ಕ್ರೈಬ್ ಅಂತ ಆಯಿತು ಅಂತ ಅರ್ಥ ಈಗ ಮುಂದಿನ ನಾಮದ ವಿಶೇಷತೆ ಮತ್ತು ಈ ನಾಮ ಹೇಳ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಇವಾಗ ನಮಗೆ ಒಂದು ಮುಖದ ಮೇಲೆ ಕಾಂತಿ ಬರಬೇಕು ಕಳೆ ಬರಬೇಕು ಸೌಂದರ್ಯ ಹೆಚ್ಚಬೇಕು ಅಂತ ಎಷ್ಟು ಹೆಣ್ಮಕ್ಕಳಿಗೆ ಆಸೆ ಇರುತ್ತಲ್ವ ಅಂದರೆ ನಾನು ಹೇಳ್ತಾ ಇರುವ ಈ ಕಾಂತಿ ಕಳೆ ಸೌಂದರ್ಯ ಯಾವುದೇ ರೀತಿಯ ಮೇಕಪ್ಪಿಂದ ಬರೋದಿಲ್ಲ ನಾವು ಎಷ್ಟೊಂದು ಜನನ ನೋಡಿರ್ತೇವೆ ಒಂದು ಮುಖವನ್ನು ಸುಮ್ಮನೆ ಅವರು ತೊಳ್ಕೊಂಡು ಬಂದಿರ್ತಾರೆ ಒಂದು ಪೌಡ್ರ್ ಇಲ್ಲ ಸ್ನೋ ಇಲ್ಲ ಅವ್ರ ಮುಖ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಮತ್ತು ಒಂದು ಮೇಕಪ್ ಇರೋದಿಲ್ಲ ಸರಳವಾಗಿ ಸಹಜವಾಗಿ ಒಂದು ಸೌಂದರ್ಯದಿಂದ ಕಾಣ್ತಾ ಇರ್ತಾರೆ ಇಲ್ಲಿ ನಾನು ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬೆಳಗಿರೋದು ಕಪ್ಪಗಿರೋದು ಇದೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ ಈ ಕಳೆ ಸೌಂದರ್ಯ ಮತ್ತು ಒಂದು ಕಾಂತಿ ಅನ್ನೋದು ನಮಗೆ ಕಲ್ಲರ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಅದರ ಕಳೆ ಅಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಅವ್ರ ಮುಖ ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತನಿಸುತ್ತೆ ಆಮೇಲೆ ಆ ಮುಖವನ್ನು ನೋಡಿದಾಗ ಯಾವುದೇ ರೀತಿಯ ಕೆಟ್ಟ ಭಾವನೆ ಕೆಟ್ಟ ಪ್ರಚೋದನೆ ಅಂತ ಒಂದು ಭಾವನೆಗಳು ಬರೋದಿಲ್ಲ ಆ ಮುಖವನ್ನು ನೋಡಿದ್ರೆ ಒಂದು ಪ್ರೀತಿ ಒಂದು ಪ್ರೇಮ ಇಲ್ಲ ಒಂದು ದೇವರನ್ನು ನೋಡ್ತಾ ಇದ್ದೀವಿ ಅನ್ನುವಂಥ ಭಾವನೆ ಮತ್ತೆ ಆ ಮುಖವನ್ನು ಮತ್ತೆ ಮತ್ತೆ ನೋಡಬೇಕು ಮತ್ತೆ ಮತ್ತೆ ನೋಡ್ತಾನೆ ಇರಬೇಕು ಅನ್ನುವಂಥ ಒಂದು ಭಾವನೆ ಹುಟ್ಟುತ್ತೆ ಅಂದರೆ ಇಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಕೆಟ್ಟ ಭಾವನೆ ಅಲ್ಲ ಒಳ್ಳೆಯ ಭಾವನೆ ಮಾತೃ ಪ್ರೀತಿ ಒಂದು ಸೋದರ ಪ್ರೇಮ ಇಲ್ಲ ಒಂದು ದೇವರನ್ನು ನೋಡುವಂಥ ಪ್ರೀತಿ ಈ ರೀತಿಯದು ಹುಟ್ಟತ್ತೆ ಅದನ್ನೇ ಹೇಳೋದು ಕಳೆ ಕಾಂತಿ ಸೌಂದರ್ಯ ಅಂತ ಈ ರೀತಿಯ ಒಂದು ಕಾಂತಿ ಬರಬೇಕು ಕಳೆ ಬರಬೇಕು ಮುಖದ ಸೌಂದರ್ಯ ಹೆಚ್ಚಬೇಕು ಅಂತ ಆಸೆ ಇದ್ದರೆ ಲಲಿತಾ ಸಹಸ್ರನಾಮದ ಯಾವ ನಾಮವನ್ನು ಹೇಳ್ಕೋಬೇಕು ಅಂತ ಈ ದಿನ ತಿಳ್ಕೊಳ್ಳೋಣಂತೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಇದೆ ಓಂ ಶ್ರೀ ಚುಬುಕಶ್ರೀ ವಿರಾಜಿತಾಯ ನಮಃ ಅಂತ ಅಂದರೆ ನಾವು ಹೇಳಬೇಕಾದ್ರೆ ಕೇಳಿರ್ತೀವಲ್ಲ ಶ್ರೀ ವಿರಾಜಿತ ಅಂತ ಒಂದು ನಾಮ ಸ್ತೋತ್ರದಲ್ಲಿ ಅದನ್ನು ಓಂ ಶ್ರೀ ಸೇರಿಸಿ ನಮಃ ಹಾಕಿದ್ರೆ ಒಂದು ನಾಮ ಆಗತ್ತೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ಶ್ರೀ ಶ್ರೀ ವಿರಾಜಿತಾಯ ನಮಃ ಓಂ ಶ್ರೀ ಶ್ರೀ ವಿರಾಜಿತಾಯ ನಮಃ ಈ ನಾಮವನ್ನು ಪ್ರತಿದಿನ ನೂರ ಎಂಟು ಬಾರಿ ಹೇಳ್ಕೋಬೇಕು ನೂರ ಎಂಟು ಬಾರಿ ಹೇಳೋರು ಹೇಳ್ಕೋಬೋದು ಅಥವಾ ಒಂದು ಕುಂಕುಮಾರ್ಚನೆ ಮಾಡ್ತಾ ಈ ನಾಮವನ್ನು ಹೇಳ್ಕೊಂಡು ಆ ಕುಂಕುಮವನ್ನು ಪ್ರತಿದಿನ ನಮ್ಮ ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಯಾವ್ದು ಯಾರಿಗೆ ಯಾವುದು ಬೇಕೋ ಅದನ್ನು ನಾವು ಅಪ್ಲೈ ಮಾಡ್ಕೋಬೋದು ಮತ್ತು ಇದರ ಅರ್ಥ ಏನಪ್ಪಾ ಅಂದರೆ ಅಸದೃಶವಾದ ಚುಬುಕ ಚುಬುಕ ಅಂದರೆ ಏನು ಅಂದರೆ ಗಲ್ಲ ಅಸದೃಶ ಅಂದರೆ ಅದಕ್ಕೆ ಒಂದು ಉಪಮಾನ ಕೊಡಬೇಕು ಇವಾಗ ಕಣ್ಣು ಒಂದು ಮೀನಿನ ಆಕಾರದಲ್ಲಿದೆ ಅಂತ ಹೇಳ್ತಾರೆ ನಾಸಿಕ ಸಂಪಿಗೆ ಹೂ ಥರ ಇದೆ ಅಂತ ಕೆಲವೊಂದು ಹೋಲಿಕೆಗಳನ್ನು ಕೊಡ್ತಾರೆ ಕೆಲವೊಂದು ಸರಿ ಕೆಲವು ವರ್ಣನೆ ಮಾಡಬೇಕಾದ್ರೆ ಈ ತಾಯಿಯ ಗಲ್ಲಕ್ಕೆ ಹೋಲಿಕೆ ಕೊಡುವಂಥದ್ದು ಈ ಪ್ರಪಂಚದಲ್ಲಿ ಈ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ವಂತೆ ಅಂದರೆ ಅಷ್ಟು ಅಸದೃಶವಾದ ಚುಬುಕದಿಂದ ಅಂದರೆ ಗಲ್ಲದ ಕಾಂತಿಯಿಂದ ವಿರಾಜಿಸ್ತಾ ಇರೋಳು ಅಂತ ಇದರ ಅರ್ಥ ಈ ತಾಯಿಯ ಚುಬುಕ ಅಂದರೆ ಗಲ್ಲದ ಧ್ಯಾನದಿಂದ ನಮಗೆ ಮುಖದ ಕಾಂತಿ ಹೆಚ್ಚುತ್ತೆ ಮುಖದ ಕಳೆ ಹೆಚ್ಚುತ್ತೆ ಮುಖದ ಸೌಂದರ್ಯ ಹೆಚ್ಚುತ್ತೆ ಇದನ್ನು ಒಂದು ಜಪ ಅಂದರೆ ಈ ಜಪವನ್ನು ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿಬಿಟ್ರೆ ಸಾಕು ನಮ್ಮ ಮುಖದಲ್ಲಿ ತೇಜಸ್ಸು ತಾನು ತಾನಾಗಿ ಹುಟ್ಟುಕೊಳ್ಳುತ್ತೆ ಆ ತೇಜಸ್ಸಿಗೆ ನಾವು ಬಳಸುವಂಥ ಯಾವ ಮೇಕಪ್ ಇರ್ಬೋದು ಯಾವುದೂ ಕೂಡ ಸಾಟಿನೇ ಅಲ್ಲ ಅಂತ ಹೇಳ್ಬೋದು ಆದ್ದರಿಂದ ಎಲ್ಲರೂ ಅಷ್ಟೆ ಇದನ್ನು ಮಾಡಿ ನೀವೇ ಹೇಳ್ತೀರಾ ಹೌದು ನಮ್ಮ ಮುಖದಲ್ಲಿ ತೇಜಸ್ ಹೆಚ್ತಾ ಇದೆ ಕಾಂತಿ ಹೆಚ್ಚುತ್ತಾ ಇದೆ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮುಖದಲ್ಲಿ ಒಂದು ಆರಾ, ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸೇ ತಿಳಿಸ್ತೀರಾ ನನಗೆ ಅಷ್ಟು ನಂಬಿಕೆ ಇದೆ ಆದ್ದರಿಂದ ಈ ನಾಮವನ್ನು ಎಲ್ಲರೂ ತಪ್ಪದೇ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ರೀತಿ ತಾಯಿಯ ಇನ್ಯಾವ ನಾಮ ಹೇಳ್ಕೊಂಡ್ರೆ ಇನ್ನು ಏನೇನು ಪ್ರಯೋಜನಗಳಿದೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ಇನ್ಯಾವುದು ಸಮಸ್ಯೆಗೆ ತಾಯಿಯ ಯಾವ ನಾಮ ಹೇಳ್ಕೊಬೇಕು ಅಂತ ನಿಮ್ಗೆ ಏನಾದ್ರು ಬೇಕನ್ಸಿದ್ರೆ ಕಮೆಂಟಲ್ಲಿ ಒಂದು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ